ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಮತ್ತೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇವತ್ತು ಶುಭ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ಯಡಿಯೂರಪ್ಪ, ಬೊಮ್ಮಾಯಿ, ವಿಜಯ ಸಂಕೇಶ್ವರ, ಅರವಿಂದ ಬೆಲ್ಲದ, ಸಿಸಿ ಪಾಟೀಲ್, ಮಹೇಶ್ ತೆಂಗಿನಕಾಯಿ ಎಲ್ಲರೂ ಭಾಗಿಯಾಗಿದ್ದರು. ನನಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಎಂದರು. ಶುಭ ಮುಹೂರ್ತದಲ್ಲಿ ಸಾವಿರಾರು ಜನ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಅಭಿಮಾನಿಗಳ ಜೊತೆಗೂಡಿ ಬಂದು ಮಾನ್ಯ ಯಡಿಯೂರಪ್ಪನವರು ಮತ್ತು ವಿಜಯ ಸಂಕೇಶ್ವರ ಅವರು, ಪ್ರಭಾಕರ ಕೋರೆ ಅವರು, ಭೈರತಿ ಬಸವರಾಜ್ ಅವರು, ಜಗದೀಶ್ ಶೆಟ್ಟರ್ ಅವರು, ಸಿ ಸಿ ಪಾಟೀಲ್ರು ಮತ್ತು ಸಿ ಟಿ ರವಿ ಅವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರೇ ಆದಂಥ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ ಬೆಲ್ಲದವರು ಮತ್ತು ಮಹೇಶ್ ತೆಂಗಿನಕಾಯಿ, ಎಂ ಆರ್ ಪಾಟೀಲು, ಹಿಂದಿನ ಶಾಸಕರಾದಂಥ ಅಮೃತ್ ದೇಸಾಯಿ ಅವರು, ಸೀಮಾ ಮಸೂತಿ ಅವರು, ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರು, ಚಬ್ಬಿ ಅವರು, ಇವರೆಲ್ಲರೂ ಸೇರಿ ನಾಮಿನೇಷನನ್ನು ಫೈಲ್ ಮಾಡಿದ್ದೇವೆ. ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮ ಜೊತೆಗೆ ಮೊದಲನೇ ಸೆಟ್ನಲ್ಲೇ ನಾಮಿನೇಷನ್ ಫೈಲಿಗೆ ಬರೋದಂತಿತ್ತು, ಆದರೆ ಅವ್ರದ್ದು ನಾಮಿನೇಷನ್ ಫೈಲಿಗೆ ಅವ್ರದ್ದು ಇವತ್ತೇ ಮಾಡಿದ್ದರಿಂದ ರೀಚ್ ಆಗಲಿಲ್ಲ. ಆದರೆ ಅವರು ನಮ್ಮನ್ನು ಆಶೀರ್ವದಿಸಿ ಹೋಗಬೇಕು ಅಂಥೇಳಿ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಅಭೂತಪೂರ್ವವಾದಂಥ ಈ ಮೆರವಣಿಗೆ, ಇದು ಬಹುತೇಕವಾಗಿ ಭಾಳಷ್ಟು ಜನ ಹೇಳಿದ್ದು, ಇಲ್ಲಿವರೆಗೆ ಯಾವುದೇ ನಾಮಿನೇಷನ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಲಿಲ್ಲ. ಇದರ ಅರ್ಥ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲವನ್ನು ಕೊಡಬೇಕು ಅಂತ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಕೊಡಬೇಕು, ನನಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ನೀವು ಎಲ್ಲ ಮಾಧ್ಯಮದವರು ಭಾಳಷ್ಟು ಸಹಕಾರ ಕೊಟ್ಟಿದ್ದೀರಿ, ನಿಮಗೂ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಇದು ಅತ್ಯಂತ ಶಾಂತಿಯುತವಾಗಿ ಯಶಸ್ವಿಯಾಗಿ ನಡೆದಿದೆ, ಅದಕ್ಕೆ ಜನಕ್ಕೆ, ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ಪ್ರಮುಖರಿಗೆ ನಾನು ಧನ್ಯವಾದ ಹೇಳ್ತೇನೆ.